ನಮಸ್ಕಾರ ಸ್ನೇಹಿತರೆ, ನೀವಿವತ್ತಿನ ವ್ಲಾಗ್ನಲ್ಲಿ ನೋಡೋದು ಆಸ್ಟ್ರಿಯಾದಲ್ಲಿರುವ ಅತಿ ಸುಂದರವಾದ ಒಂದು ಆಲ್ಪೈನ್ ಲೇಕ್ ಮತ್ತೆ ಆಸ್ಟ್ರಿಯಾಲ್ಲೇ ಇರುವಂತ ಇನ್ನೊಂದು ಹೈ ಆಲ್ಪೈನ್ ರೋಡ್. ಜರ್ಮನಿಯಿಂದ ಇಲ್ಲಿಗೆ ಒನ್ ಡೇ ರೈಡ್ ಅಂತ ಬಂದಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಈ ಎರಡು ಜಾಗಗಳು ಎಷ್ಟು ಸುಂದರವಾಗಿರುತ್ತೆ. ಈ ರೋಡ್ಗಳು ಆಕ್ಚುಲಿ ಸ್ವಲ್ಪ ತುಂಬಾ ಸಂದಿನಲ್ಲೇ ಇದೆ, ಟೂ ವೇ ರೋಡ್ ಇದು. ಬಟ್ ನೋಡಿದ್ರೆ ಒಂದ್ ಕಾರ್ಗೂ ಕರೆಕ್ಟ್ ಆಗಿ ಜಾಗ ಇಲ್ಲ. ಎಂತ ವ್ಯೂ, ಓಹೋ ಕ್ರೇಜಿ, ಖುಷಿ ಫುಲ್ಲು. ನಿಲ್ಸೇ ಬಿಟ್ಟೆ ಒಂದು ಸೈಡಲ್ಲಿ. ಎಂತ ಬ್ಯೂಟಿಫುಲ್ ವ್ಯೂಸ್ನ ರಿವೀಲ್ ಮಾಡ್ತಾ ಇದೆ ನೋಡಿ. ಓಹೋಹೋ, ನೆಕ್ಸ್ಟ್ ಲೆವೆಲ್. ಎಲ್ಲ ಕಡೆ ಅಲ್ಲೆಲ್ಲ ನಿಮ್ಗೆ ಕಾಣ್ತಿದ್ಯೋ ಇಲ್ಲಿ ಹೋಗುತ್ತಿಲ್ಲ, ವಾಟರ್ ಫಾಲ್ಸು, ಸೂಪರ್ ವ್ಯೂ ಮಾತ್ರ ಇಲ್ಲಿಂದ ಫಾಲ್ಸು. ಓ, ಇಲ್ಲೆಲ್ಲ ನಿಲ್ಸಂಗಿಲ್ಲ, ಮುಂದೆ ಹೋಗ್ತೀನಿ. ಬ್ಯೂಟಿಫುಲ್ ಮೌಂಟೇನ್ ಪಾತ್. ಓಹೋ, ಏನು ವ್ಯೂಸ್, ಏನಿದು ಕ್ರೇಜಿ. ಹೆಂಗಿದೆ ನೋಡಿ ಸ್ನೇಹಿತರೆ, ಬಿಳಿ ಒಳ್ಳೆ ಹಾಲು ಹೋದಂಗೆ ಹೋಗ್ತಾ ಇದೆ. ಫಾಲ್ಸ್ ಅಲ್ಲಿ ಅಲ್ಲಿದೆ, ಅದರಿಂದ ಹಂಗೆ ಸುರ್ಕೊಂಡು ಬರ್ತಾ ಇದೆ. ಎಂಥ ಲೊಕೇಶನ್ ಅಲ್ಲಿ ಬೈಕ್ ನಿಲ್ಸ್ಕೊಂಡು ಇಲ್ಲಿ ಫೋಟೋ ತೆಗಿತಾ ಇದ್ರೆ ಫುಲ್ ಆನಂದ. ಅಲ್ಲಿಂದ ಫಾಲ್ಸು ಆ ಥರ ಎರಡು ಮೂರು ಎಷ್ಟೊಂದು ಸ್ಟ್ರೀಮ್ಸ್ ಥರ ಆಗಿ ಆಮೇಲೆ ಇಲ್ಲಿ ಇವಾಗ ತಾನೆ ನೋಡಿದ್ರಲ್ಲ, ಅದು ರಿವರ್ಸ್ ಸ್ಟ್ರೀಮು. ಎಷ್ಟಿದೆ ನೋಡಿ ಫಾಲ್ಸು, ಎಲ್ಲ ಸ್ನೋ ಮೆಲ್ಟ್ ಆಗಿ ಬರ್ತಾ ಇರುವಂಥದ್ದು. ಅಲ್ಲಿ ಮಾನ್ಸೂನ್ ಮಜಾ ಹೆಂಗಿರುತ್ತೋ ಇಲ್ಲಿ ನಮಗೆ ಸಮ್ಮರು ತುಂಬ ಮಜಾ. ಈ ಸುಂದರವಾದ ರೋಡ್ಸು, ಈ ಸುಂದರವಾದ ಜಾಗನ ನಾನು ರೈಡ್ ಮಾಡೋ ಪರ್ಸ್ಪೆಕ್ಟಿವ್ ಅಲ್ಲೇ ಹೆಂಗೆ ಕಾಣುತ್ತೆ ಅಂತ ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ, ಇಲ್ಲಿ ಇಲ್ಲದೇನು ಅಲ್ಲಿ ಸಿಗುವ ಬಯಕೆ. ನೋಡಿ ಸ್ನೇಹಿತರೆ, ಇವಾಗ ಬಂದಿದ್ದೀವಿ ಲೂನರ್ಜಿ ಅಂತ. ಇಲ್ಲೇ ಬೈಕ್ ಪಾರ್ಕ್ ಮಾಡಿ, ಮೋಸ್ಟ್ಲಿ ಕೇಬಲ್ ಕಾರಲ್ಲೇ ಹೋಗ್ತೀನಿ. ಬನ್ನಿ ವಿಚಾರಿಸೋಣ ಕೇಬಲ್ ಕಾರ್ ಎಷ್ಟಿದೆ ಏನು. ಹೈಕಿಂಗ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ನಾನು ನೆಕ್ಸ್ಟ್ ಮೌಂಟೇನ್ ಪಾಸ್ಗೂ ಹೋಗ್ಬೇಕು, ಅದಕ್ಕೆ ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಏನಂತ ಇದ್ದಾರೆ ಅಂದರೆ, ಒಂದ್ ಸೈಡ್ ಅಂದರೆ ಬೆಟ್ಟ ಹತ್ತೋದಕ್ಕೆ 10 euros ಹತ್ತತ್ರ, ಎರಡೂ ಸೈಡ್ ಬೇಕಂದರೆ 25 euros. ನೋಡೋಣ ಬನ್ನಿ. ಅದೇ ಒಂದ್ ಸೈಡ್ ಮಾತ್ರ ಟಿಕೆಟ್ ತೊಗೊಂಡು ಬಂದಿದ್ದೀನಿ. ಇಲ್ಲಿದೆ ನೋಡಿ ಕೇಬಲ್ ಕಾರ್. ಸ್ನೇಹಿತರೆ, ಹೆಂಗಿದೆ ಬ್ಲೂ ಆಗಿ ಸಿ ಅಂದರೆ ಇಲ್ಲಿ ಲೇಕು. ಜರ್ಮನಲ್ಲೇ ಸಿ ಅಂದರೆ ಲೇಕ್ ಅಂತಾರೆ, SEE ಅಂತ. ಎಲ್ಲ ಗ್ಲೇಷಿಯರ್ ತು ಅನಿಸುತ್ತೆ ಮುಂಚೆ, ಈಗ ಅಲ್ಲಿ ಸ್ನೋ ಮೆಲ್ಟ್ ಆಗಿ 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 ಈ ಥರ ಪ್ಯೂರ್ ಬ್ಲೂ ಕಾಣುತ್ತೆ. ಎಷ್ಟು ಬ್ಲೂ ಆಗಿ ಸಿ ಗ್ರೀನ್ ಆ ಟೈಪ್ ಇದೆ, ಸ್ವಲ್ಪ ನೆಕ್ಸ್ಟ್ ಲೆವೆಲ್ ವ್ಯೂಸ್. ಎಂಜಾಯ್ ಮಾಡಿ. ಇದು ಜಿ-ವ್ಯಾಗನ್ ನೋಡಿ ಹೆಂಗ್ ನಿಲ್ಸಿದ್ದಾರೆ, ತಂದ್ಬಿಟ್ಟು ಇಲ್ಲಿ ಆಫ್ ರೋಡ್ ಮಾಡ್ಕೊಂಡು ತಂದಿರ್ತಾರೆ. ಎಷ್ಟು ಹಳೆಯದಾಗಿದೆ ನೋಡಿ. ಇಲ್ಲಿ ಹೈಡ್ರೋ ಪವರ್ ಪ್ಲಾಂಟೂ ಇದೆ, ಅದು ಹೆಂಗ್ ವರ್ಕ್ ಆಗುತ್ತೆ ತೋರಿಸಿದ್ದಾರೆ ನೋಡಿ ಇದರಲ್ಲೇ. ಸೊ ಇಲ್ಲಿಂದ ಲೇಕು ಇಲ್ಲೆಲ್ಲ ಮೆಲ್ಟ್ ಆಗಿ ಹಿಂಗೋಗಿ ಇಲ್ಲೂ ಒಂದು ಎರಡು ಲೇಕ್ಸ್ ಇದೆ. ಸೊ ಅಲ್ಲಿ ಟರ್ಬೈನ್ಸ್ ಹಾಕಿ ಪವರ್ ಜನರೇಟ್ ಮಾಡ್ತಾರೆ. ಸೊ ಈಗ ನಾನು ಇಲ್ಲೇ ಊಟ ಮಾಡೋಣ ಅಂತಿದ್ದೀನಿ. ಎಲ್ಲೂ ಊಟ ಮಾಡಿರಲಿಲ್ಲ, ಮಧ್ಯದಲ್ಲೇ ಬ್ರೇಕ್ ಏನು ತೊಗೊಂಡಿರಲಿಲ್ಲ. ಸ್ಪಗಟ್ಟಿ ಆರ್ಡರ್ ಮಾಡ್ಕೊಂಡಿದ್ದೆ, ಸ್ಪಗಟ್ಟಿ ವಿತ್ ವ್ಯೂ. ಸ್ಪಗಟ್ಟಿ ನೋಡಿದ್ದಾಯ್ತು, ವ್ಯೂ ನೋಡಿ. ಸೊ ತಿಂದಿದ್ದಾಯ್ತು ನೋಡಿದ್ರಲ್ಲ ವ್ಯೂ ಜೊತೆಗೆ. ಈಗ ಹೈಕ್ ಮಾಡ್ಕೊಂಡು ಕೆಳಗೆ ಹೋಗ್ಬೇಕು. ಬನ್ನಿ ಹೈಕ್ ಮಾಡ್ಕೊಂಡು ಕೆಳಗೆ ಹೋಗೋಣ.
ನಾವಾಗಲೇ ಬಂದಿದ್ದ ಕೇಬಲ್ ಕಾರು ಇಲ್ಲೇ ಹೋಗ್ತಾ ಇದೆ ನೋಡಿ. ಸೊ ಅದೇ ಪ್ಯಾರಲಲ್ ರೂಟಲ್ಲೇ ನಾನು ಹೈಕ್ ಮಾಡ್ಕೊಂಡು ಕೆಳಗಿಳಿತಾ ಇದ್ದೀನಿ, ಅದು ಮೇಲೆ ಹೋಗ್ತಾ ಇದೆ. ಪಾತ್ ನೋಡಿ, ಹಿಂಗೆ ಜಿಗ್ಝ್ಯಾಗ್ ಆಗಿ ಹೋಗ್ತಾ ಇದೆಯಲ್ಲ, ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಹೋಗ್ತಾ ಹಿಂಗಾಯ್ತು ನೋಡಿ, ದಾರಿ ಅಲ್ಲಿ ಒಂದು ಪ್ಯಾಚ್ ಆಫ್ ಸ್ನೋ ಇದೆಯಲ್ಲ, ಆ ಪ್ಯಾಚ್ ಆಫ್ ಸ್ನೋ ಮಧ್ಯಾಹ್ನ ದಾಟ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ಯಾರೋ. ನೋಡೋಣ ಬನ್ನಿ, ಚಾಲೆಂಜಿಂಗ್ ಆಗಿದೆ ಸ್ವಲ್ಪ. ಅಲ್ಲಿ ನೋಡಿ ಇವಾಗ ಕ್ರಾಸ್ ಮಾಡ್ತಾ ಇದಾರಲ್ಲ ಜನ, ಆ ಥರ ಕ್ರಾಸ್ ಮಾಡ್ಬೇಕು ನಾನು. ಈ ಥರ ಹಿಂಗೆ ಕೇಬಲ್ಸ್ ಕೊಟ್ಟಿದ್ದಾರೆ, ಕೇಬಲ್ಸ್ ಇಟ್ಕೋಬೋದು ಇಲ್ಲಿ, ಸ್ವಲ್ಪ ಇಲ್ಲಿ ಟ್ರಿಕ್ಕಿ ಆಗಿದೆ ಪಾತು ಅಂತ. ಬಟ್ ಅಲ್ಲಿ ನೋಡಿ, ಅಲ್ಲಿ ವಾಟರ್ ಫಾಲ್ಸ್ ಥರ ಇರೋ ಕಡೆನೇ ಕರ್ಕೊಂಡು ಹೋಗ್ತಾ ಇದೆ ಪಾತು. ಇಲ್ಲಿ ನೋಡಿ ಹೆಂಗೆ ಚಾನೆಲ್ಸ್ ಥರ ಮಾಡಿಕೊಂಡು ಹರಿಸ್ತಾ ಇದ್ದಾರೆ ನೀರನ್ನ. ಇದು ಟ್ರೆಕ್ಕಿಂಗ್ ಪಾತ್ ಪಕ್ಕನೇ ಇದೆ, ಇಂಥ ಪಾತ್ನ ದಾಟ್ಕೊಂಡು ಬಂದಿರೋದು ಅಲ್ಲಿಂದ ಹಿಂಗೆ. ಈಗ ಹಿಂಗೆ ಹೋಗ್ತಾ ಇದೆ, ಸ್ನೋ ಪ್ಯಾಚ್ನ ದಾಟ್ಕೊಂಡು ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಮಧ್ಯ ಮಧ್ಯ ಅಡ್ಡ ಇದೆ, ಇದು ಸ್ವಲ್ಪ ಸ್ನೋನಲ್ಲೇ ಫುಟ್ ಸ್ಟೆಪ್ಸ್ ಥರ ಮಾಡ್ಕೊಂಡು ಹೋಗ್ಬೇಕು. ಆಲ್ರೆಡಿ ಎಷ್ಟೊಂದು ಜನ ಹೋಗಿರೋದ್ರಿಂದ ಇರುತ್ತೆ ಇದು, ಅವರು ಕೈಯಲ್ಲಿ ಕಾಲಿಟ್ಟಿದ್ದಾರೆ ಅಲ್ಲೇ ಕಾಲಿಟ್ಬಿಟ್ರೆ ಮುಗೀತು ಕೆಲಸ. ಸ್ನೋ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ನೋಡಿ ದಾಟ್ಕೊಂಡು ಬಂದೆ, ದಾಟ್ಕೊಂಡು ಬಂದೆ. ಇಲ್ಲೇ ಸೈಡಲ್ಲಿ ಹೋಗಿದ್ದಿದ್ರೆ ಹಿಂಗೆ ಉಳ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಇದು ನೋಡಿ ಎಷ್ಟು ಗಟ್ಟಿಗೆ, ಎಷ್ಟು ಎಲ್ಲಿವರೆಗೂ ಇರುತ್ತೆ. ಇವತ್ತಿಷ್ಟು ಬಿಸಿಲಿದ್ರೂ ಇದೆಲ್ಲ ತುಂಬ ಗಟ್ಟಿಗಿದೆ. ಅದೇ ಮೆಲ್ಟ್ ಆಗಿ 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 ಅದಕ್ಕೆ ಅಷ್ಟೊಂದು ಟೈಮ್ ತೊಗೊಂಡು ನೀರು ಬರುತ್ತೆ ಆಚೆ. ನೋಡಿ ದೂರದಲ್ಲೇ ಕೇಬಲ್ ಕಾರ್ ಹೋಗ್ತಿದೆ. ಸೊ ಅಲ್ಲಿಂದ ಅವೆಲ್ಲ ದಾಟ್ಕೊಂಡು ಬಂದು ಅಲ್ಲಿ ಮೇಲ್ಗಡೆ ಇರೋ ಸ್ನೋ ಪ್ಯಾಚ್ ದಾಟ್ಕೊಂಡು ಬಂದು ಈಗ ಹಿಂಗೆ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಸ್ವಲ್ಪ ದೂರ ಆದರೆ ಪಾರ್ಕಿಂಗ್ ಲಾಟ್ ಬಂದ್ಬಿಡತ್ತೆ. ಇಳಿಯೋಕ್ಕೇ 45 minutes ಆಗೋಯ್ತು. ಅಲ್ಲಿ ಹೋಗ್ತಾ ಇದೆ ನೋಡಿ ಕೇಬಲ್ ಕಾರು, ಅಲ್ಲಿಂದ ಸ್ಟಾರ್ಟು ಕೇಬಲ್ ಕಾರು. ಸೊ ಇನ್ನೇನು ಪಾರ್ಕಿಂಗ್ ಅಲ್ಲಿ ಕಾಣ್ತಿದೆ ನೋಡಿ. ಅದೇ ಇನ್ನೇನು ಬಂದ್ವಿ ನೋಡಿ, ಆಲ್ಮೋಸ್ಟ್ ಪಾರ್ಕಿಂಗ್ ಲಾಟ್ ಅಲ್ಲಿದೆ. ಇದೇನೋ ಸ್ನೋ ಇರೋ ಟೈಮಲ್ಲೇ ಫುಲ್ಲು ರಿವರ್ ಥರ ಫ್ಲೋ ಆಗುತ್ತೆ ಅನಿಸುತ್ತೆ, ಬ್ರಿಡ್ಜ್ ಥರ ಕಟ್ಕೊಂಡಿದ್ದಾರೆ. ಇನ್ನೇನು ನಮ್ಮ ಗಾಡಿ ಅಂತೂ ಅಲ್ಲಿದೆ, ಬನ್ನಿ ನೋಡೋಣ. ಒಳ್ಳೆ ಲೇಕ್ನ ನೋಡಿದ್ದಾಯ್ತು, ಈಗ ಒಳ್ಳೆ ಆಲ್ಪೈನ್ ರೋಡ್ನ ನೋಡೋಣ ಬನ್ನಿ. ಇಲ್ಲಿಂದ 1 hour ಆಗುತ್ತೆ ಇನ್ನು, ಬಟ್ 62 kilometers ಅಷ್ಟೇ ಇದೆ. ಹೈಯೆಸ್ಟ್ ಪಾಯಿಂಟ್ ಆಫ್ ದಿ ಮೌಂಟೇನ್ ಪಾಸ್ಗೆ ಹೋಗೋವರೆಗೂ 1 hour ಆಗುತ್ತೆ. ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ. ಓಹೋ ಎಮ್ಮೆ ನೋಡಿ, ಎಮ್ಮೆನ ಹಸುನ ಏನು ಕ್ರೇಜಿ ಆಗಿದೆ, ಏನು ವ್ಯೂಸ್ ಅಂತೀರಾ, ಕ್ರೇಜಿ. We feel over as is often? Whole time. Okay. Thank you. Have a nice day. ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಭಜ ನೋಡುತ್ತಿರುವ ಬೇನಾಮಿ. ಬೇಲಿ ಹಾರಿ ಹೊರಟ ಮೆರವಣಿಗೆ ಆಕಾಶ ಇರದ ಆಸಾಮಿ. ಕತ್ತಲಾಚೆಯೇನಿದೆ ತಿಳಿಯದೆ ನುಗ್ಗುವ ಈ ತಯಾರಿ. ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ. ಏನ್ ವ್ಯೂಸ್, ಇಲ್ಲೂ ನೆಕ್ಸ್ಟ್ ಲೆವೆಲ್ ಇದೆ. ಕರ್ವ್ಸ್ ಎಲ್ಲ ಸಖತ್ತಾಗಿದೆ, ಹಂಗೆ ಫುಲ್ ಫೀಲ್ಸ್. 23rd curve ಬಂದಿದ್ದೀವಿ. ರಿವೀಲ್ ನೋಡಿ ಇವಾಗ, ಏನು ಅದ್ಭುತವಾಗಿದೆ, ಯಪ್ಪ ಕ್ರೇಜಿ. ನೋಡಿ ಹಿಂಗಿತ್ತು ಮ್ಯಾಪ್ಸಲ್ಲೇ, ತೋರಿಸ್ತಾ ಇದ್ದೀನಿ ಅದೇ ಥರ ಇತ್ತು. ಕರ್ಸು ಕ್ರೇಜಿ, ಫುಲ್ಲು ಹೆವಿ ಹೆಂಗಿದೆ ನೋಡಿ ಬೈಕು, ಇದು ಅದ್ಭುತ. ಹಾಕ್ ಆಲ್ಪೈನ್ ಸ್ಟ್ರಾಜ, ಹಾಕ್ ಆಲ್ಪೈನ್ ಸ್ಟ್ರಾಜ ಅಂತಂದ್ರೆ ಹೈ ಆಲ್ಪೈನ್ ರೋಡ್ ಅಂತ. ಹಿಂಗಿದೆ ನೋಡಿ ಅಲ್ಲೆಲ್ಲ, ಇದು ಫಾಲ್ಸ್ ಎಲ್ಲಾ ಕಡೆ ನಿಲ್ಸ್ ನೋಡ್ಬೇಕು ಅನ್ಸುತ್ತೆ. ಇಲ್ಲೂ ಏನೋ ಒಂಥರ ಸ್ಟೋನ್ಸ್ ತರ ಎಲ್ಲ ಇದ್ದು ರಿವರ್ ಫ್ಲೋಯಿಂಗ್ಗೆ ಮಧ್ಯದಲ್ಲಿ ಒಂದು ಹಾಲ್ ತರ ಹೆಂಗ್ ಕಾಣ್ತಿದೆ ನೋಡಿ, ಕ್ರೇಜಿ ವ್ಯೂಸ್ ಮಾತ್ರ. 2538 meters ನಲ್ಲಿ ಇದೀವಿ. ಹೆಂಗಿದೆ ನೋಡಿ, ಕ್ಯಾಂಪರ್ ವ್ಯಾನ್ ಎಲ್ಲ ಹಾಕೊಂಡ್ಬಿಟ್ಟು ಅಲ್ಲೇ ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಏಜ್ ಆಗ್ತಾ ಆಗ್ತಾ ಕ್ಯಾಂಪರ್ ವ್ಯಾನಿಗೆ ಶಿಫ್ಟ್ ಆಗೋದು ಒಳ್ಳೇದು. 28th curve
ಹೆಂಗಿದೆ ನೋಡಿ ವ್ಯೂ, ಎಂಜಾಯ್ ಮಾಡಿ. ಯಪ್ಪ, ಆ ಕಡೆಯಿಂದ ಈ ಕಡೆ ಸ್ವರ್ಗ. ಓಹೋ, ಸ್ವರ್ಗದಲ್ಲಿ ಮೋಟಾರ್ ಸೈಕಲ್. ಇವತ್ತು ಈ ಸ್ವರ್ಗದಂತ ರೋಡಲ್ಲಿ ಓಡಿಸಕ್ ಸಾಧ್ಯ ಆಗ್ತಿರೋದು ಹಿಂದೆ ಒಂದ್ ಕಾಲದಲ್ಲಿ ಯುದ್ಧ ಬಂದಿಗಳ ಕೈಯಲ್ಲೇ ದಬ್ಬಾಳಿಕೆಯಿಂದ ಕೆಲಸ ಮಾಡಿಸಿದ್ದಕ್ಕೆ. ನಮ್ಗೆ ಇವತ್ತು ಈ ರೋಡಲ್ಲಿ ಓಡಿಸೋದು ಸ್ವರ್ಗ ತರ ಫೀಲ್ ಕೊಡ್ತಾ ಇದೆ, ಆದ್ರೆ ಅವರಿಗೆಲ್ಲ ಅವಾಗ ಅದೇ ನರ್ಕ. ನಾನಾಗ್ಲೇ ತೋರಿಸಿದ ಹೈಡ್ರೋ ಪವರ್ ಪ್ಲಾಂಟ್ ನ ಕಟ್ಟಕ್ಕೆ ಅಂತಾನೆ ಇಷ್ಟೆಲ್ಲ ಆಗಿತ್ತು. ಎವ್ರಿಥಿಂಗ್ ಹ್ಯಾಸ್ ಅ ಕಾಸ್ಟ್ ಅನ್ನೋ ಒಂದ್ ಸೇಯಿಂಗ್ ಈಗ ಎಷ್ಟು ನಿಜ ಅಂತ ಅನ್ಸ್ತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. 30th ಕರ್ವ್ ಸಿಂಹದ ಮರಿ ಎಲ್ಲೆಲ್ಲೆಲ್ಲ ಬಂದ್ಬಿಡ್ತ ನೋಡಿ. ಸಂಚಾರ ಕಾಣದೂರಿಗೆ ನೋಡಿ ಸ್ನೇಹಿತರೆ, ಎಂತ ಅದ್ಭುತ ಮೋಟರ್ ಸೈಕಲ್ ಅಲ್ಲಿದೆ. ಇಲ್ಲಿ ವ್ಯೂ ನೋಡಿ ಹೆಂಗಿದೆ ಅಂತ. ಕ್ರೇಜಿ ವ್ಯೂಸ್. ಅಲ್ಲಿಗಿನ ಸ್ವಲ್ಪ ಸೀ ಗ್ರೀನ್ ಜಾಸ್ತಿ ಇದೆ ಇಲ್ಲಿ. ಸೊ ಇಲ್ಲೇ ಗಾಡಿ ನಿಲ್ಸಿ ಈ ಕಡೆ ಒಂದು ಲೈಟ್ ಟನಲ್ ಇದೆ ಅಂತೆ ಈ ಲೇಕ್ ಹತ್ರ, ಆ ಸೈಡ್ ಅಲ್ಲೇ ನೋಡ್ಕೊಂಡು ಬರೋಣ ಬನ್ನಿ. ಸೊ ಅಲ್ಲಿ ಎಂಡ್ ಆಫ್ ದಿ ಇದ್ರಲ್ಲಿ ಏನಿದೆಯಲ್ಲ ಅಲ್ಲಿ ಟನಲ್ ಇದೆ. ಸೊ ಇದು ಒಂಥರ ಡ್ಯಾಮ್ ಅನ್ಸುತ್ತೆ. ಈ ಡ್ಯಾಮು ತಡೀತಾ ಇದೆ ಈ ಕಡೆಯಿಂದ ನೀರೆಲ್ಲ ಆ ಕಡೆ ಹೋಗೋದಕ್ಕೆ. ರಿಸರ್ವಾಯರ್ ತರ ನೋಡಿ, ಹಿಂಗೆ ಹಿಂಗಿದೆ ಲೈಟ್ ಟನಲ್ ಅಂತ. ಸುತ್ತಮುತ್ತ ಸನ್ ಎಲ್ಲ ಒಳ್ಳೆ ತಿರುಗೋ ತರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಒಂದು ಅಟ್ರಾಕ್ಷನ್ ಇದೊಂದು ಮೌಂಟೇನ್ ಅಲ್ಲಿ ಟನಲ್ ಕುರಿಯೋದಲ್ಲದೆ ಇದನ್ನು ಒಂಥರ ಇದು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಈ ತರ ಹಿಂಗೆ ವ್ಯೂ ಓಪನ್ ಆಗ್ತಾ ಇದೆ. ಇದೇನೋ ಲೂಪ್ ಹೊಡಿಯುತ್ತೆ, ಯೂಶ್ವಲಿ ಕ್ಲೋಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನೋ ಪಾತೇನೋ ಇದಾಗಿರ್ಬೇಕೇನೋ. ಸೊ ಹಿಂಗಿದೆ ನೋಡಿ. ಸೊ ಇವತ್ತಿನ ಪ್ಲ್ಯಾನ್ ಇಷ್ಟೇ, ಇಲ್ಲಿಗೆ ಬರಬೇಕಾಗಿತ್ತು ಈ ಆಲ್ಪೈನ್ ರೋಡಲ್ಲಿ ಓಡಿಸೋಣ ಅಂತ. ಓಡಿಸ್ಕೊಂಡು ಈಗ ನಿಮ್ಗೆ ತೋರಿಸ್ದಂಗೆ ಲೈಟ್ ಟನಲ್ಲು ಎಲ್ಲ ತೋರಿಸಿ ರೋಡ್ಸು ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಬೈಕರ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಹತ್ರನೂ ಶೇರ್ ಮಾಡಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ.